ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ತುಂಬ ದಿನದಿಂದ ಒಂದು ಪ್ಯಾಕೇಜ್ನ ಅನ್ಬಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಲೆಂತಿ ವೀಡಿಯೋ ಅಲ್ದಿರ, ತುಂಬ ಬೇಗ ಮುಗ್ದೋಗುತ್ತೆ ಈ ವೀಡಿಯೋ. ಸೊ ಲೇಟ್ ಮಾಡ್ತೀರ, ಶುರು ಮಾಡೋಣ. ಏನಂದರೆ ನಾನು ಇನ್ಸ್ಟಾಗ್ರಾಮಿಂದ ಒಂದು ಪ್ಯಾಕೆಟ್ ಆರ್ಡರ್ ಮಾಡಿದ್ದೆ. ಸೊ ಆ ಪಾರ್ಸಲ್ ಬಂದಿದೆ, ಆ್ಯಂಡ್ ಇದು ಯಾವುದೇ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ನಾನು ಕಾಸು ಕೊಟ್ಟು ತಗೊಂಡಿರೋ ಅಂಥ ಒಂದು ಆರ್ಡರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ದಿನದಿಂದ ಇದು ಓಪನ್ ಮಾಡ್ದಿರೋ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ, ವೀಡಿಯೋ ಮಾಡಬೇಕು ಹಾಗೆ ಓಪನ್ ಮಾಡೋಣ ಅಂತ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಒಳಗಡೆ ಇರೋ ಪ್ಯಾಕೆಟ್ ಒಳಗಡೆ ಇರೋದನ್ನ ನೋಡೋಕ್ಕೆ ನನಗೂ ತುಂಬಾ ಆಸೆ ಇದೆ. ಯಾಕಂದರೆ ನಾನು ಅದನ್ನು ಸ್ಪೆಷಲಾಗಿ ಕಸ್ಟಮೈಸ್ ಮಾಡಿಕೊಂಡು ಮಾಡಿಸ್ಕೊಂಡಿರೋದು ಅದರಿಂದನೇ. ಸೊ ನನಗೂ ಗೊತ್ತಿಲ್ಲ ಅದು ಒಳಗಡೆ ಹೇಗಿರುತ್ತೆ ಏನು ಅಂತ. ನಾನು ಒಂದು ರೆಫರೆನ್ಸ್ ಪಿಕ್ಚರ್ ಕೂಡ ನೋಡಿಲ್ಲ ಅಂದರೆ. ಸೊ ಈಗ ತುಂಬಾ ಎಕ್ಸೈಟೆಡ್ ಆಗಿರೋದ್ರಿಂದ ಲೇಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡಿಬಿಡೋಣ ವೀಡಿಯೋ. ಸೊ ಈ ವೀಡಿಯೋಲಿ ಬಂದು ನೀವು, ನಾನು ಒಂದು ಇನ್ಸ್ಟಾಗ್ರಾಮ್ದು ಪ್ಯಾಕೆಟ್ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದನ್ನು ನೋಡ್ತೀರಾ, ಮತ್ತು ಇನ್ನೂ ಒಂದು ಎರಡು ಬಟ್ಟೆ ತೋರಿಸ್ತೀನಿ ನಿಮಗೆ ಅಷ್ಟೇ. ಇದೊಂದು ಚಿಕ್ಕ ವೀಡಿಯೋ ಆಗಿರುತ್ತೆ, ಲೇಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ತಗೊಂಡಿರೋ ಪ್ಯಾಕೇಜ್ ಬಂದು ನೋಡ್ಬೋದು ಈ ರೀತಿ ಇದೆ, ಈ ರೀತಿ ಇರೋವಂಥ ಒಂದು ಪ್ಯಾಕೇಜು. ಆ್ಯಂಡ್ ಇದು ಬಂದು ಅವರು ಸೆಂಡ್ ಮಾಡಿರೋರ ಹೆಸರು ಬಂದು ಮೌಲಿಕಾ ಅಂತ. ಸೊ ನಾನು ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ದು ಡೀಟೇಲ್ಸ್ ಎಲ್ಲನೂ. ಸೊ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಏನು ಅಂತೆಲ್ಲ. ಸೊ ಈಗ ಲೇಟ್ ಮಾಡ್ತೀರಾ, ಓಪನ್ ಮಾಡಿಬಿಡೋಣ. ಫುಲ್ ಎಕ್ಸೈಟ್ಮೆಂಟೆಡ್ ಆಗಿದೆ ನನಗಂತೂ. ಸೊ ಇದು ಬಂದು ಒಳಗಡೆ ಇರೋವಂಥ ಪ್ರಾಡಕ್ಟು, ಆ್ಯಂಡ್ ಇದೇನಂತ ನಾನು ಹೇಳ್ತೀನಿ ಆಮೇಲೆ. ಆ್ಯಂಡ್ ಈ ಪ್ರಾಡಕ್ಟು ನಾನು ಆರ್ಡರ್ ಮಾಡಿ ಅವ್ರು ನನಗೆ ಡೆಲಿವರಿ ಮಾಡಿದ್ದು ಬಂದು ಏನಿಲ್ಲ ಅಂದರು 1 ವೀಕ್ ಆಗಿರುತ್ತೆ, 1 ವೀಕ್ ಆಗಿದೆ ಅಂದ್ಕೊತೀನಿ. ಸೊ ಎಕ್ಸೈಟೆಡ್ ಆಗಿದ್ದೀನಿ, ಹೇಗಿದೆಯೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ನಾನು ನಿಮಗೆ ಕ್ಲೂ ಕೊಟ್ಬಿಟ್ಟು, ಕ್ಲೂ ಏನು ನಾನು ಹೇಳೇ ಬಿಡ್ತೀನಿ ಇದೇನಂತ. ಇದು ಬಂದು ಒಂದು ಡ್ರೀಮ್ ಕ್ಯಾಚರು. ಸೊ ಓಪನ್ ಮಾಡಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ. ಸೊ ಫೈನಲಿ ನಮಗೆ, ಸೊ ಥ್ಯಾಂಕ್ ಯು ನೋಟ್ ಒಂದು ಕೊಟ್ಟಿದ್ದಾರೆ, ಮತ್ತು ಅವ್ರದ್ದೊಂದು ಕಾರ್ಡ್ ಕೊಟ್ಟಿದ್ದಾರೆ. ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ಅವರು ಏನೇನು ಸ್ಪೆಷಲೈಸ್ಡ್ ಮತ್ತು ಏನೇನು ಕಸ್ಟಮೈಸ್ ಮಾಡಿಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಇದೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟು ಆ್ಯಂಡ್ ಈಗ ಇದು ನೋಡಬೇಕು ಯಾವ ರೀತಿ ಇದೆ ಏನು ಅಂತ. ಸೊ ಇದು ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ ನಮಗೆ, ನಾನು ಕೂಡ ಇನ್ನೂ ನೋಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಪ್ರೈಸ್ ಬಂದು ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನನ್ನ ಫೋಟೋ ಇದೆ, ನಿಮಗೆ ವಿಸಿಬಲ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಇಲ್ಲಿ ಬಂದು ನನ್ನ ಚಾನೆಲ್ ನೇಮ್ ಇದೆ. ಸೊ ನನ್ನ ಯೂಟ್ಯೂಬ್ ಚಾನೆಲ್ ನೇಮೂ ಇಲ್ಲಿ ಹಾಕಿದ್ದಾರೆ, ಮೈ ಕ್ರೇಜಿ ಚಾನೆಲ್ ಅಂತ. ಬಟ್ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡ್ಬೋದು ಡ್ಯಾಮೇಜ್ ಆಗಿದೆ. ಸೊ ನೋಡಿದ್ರಲ್ವಾ, ಇಲ್ಲೊಂದು ಚಿಕ್ಕ ಹೋಲ್ ಆಗಿದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನಾನು ತುಂಬಾ ಡಿಸಪಾಯಿಂಟೆಡ್ ಆಗಿದ್ದೀನಿ, ಫಿನಿಶು ಅಷ್ಟೇ, ಏನು ಅಷ್ಟು ಚೆನ್ನಾಗೇ ಬಂದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಇಲ್ಲಿ ನನಗೆ ಸಿಕ್ಕಿರೋದೆ ಬೇರೆ. ನೋಡ್ಬೋದು ಈ ಫೋಟೋ ಏನು ಅಂಟಿಸಿದಾರಲ್ಲ, ಇದ್ರ ಫುಲ್ಲು ಇದ್ರ ಸುತ್ತ ಹಾಗೆ ಖಾಲಿಯಾಗಿ ಕಾಣಿಸ್ತಾ ಇದೆ, ಯಾವ ಲೈಟಿಂಗು ಇಲ್ಲ, ಏನೂ ಇಲ್ಲ. ಇದಕ್ಕೆ ಲೈಟಿಂಗ್ ಹಾಕ್ತೀನಿ ಅಂದರು, ಬಟ್ ಯಾವ ಲೈಟಿಂಗು ನನಗೇನು ಕಾಣಿಸ್ತಾ ಇಲ್ಲ. ಸೊ ಇದು ನನಗೆ, ನಾನು ಇದಕ್ಕೆ ಪೇ ಮಾಡಿದ್ದು ಬಂದು ಟೋಟಲ್ 2000 ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜು. ಶಿಪ್ಪಿಂಗ್ ಚಾರ್ಜ್ ಬಂದು ಒಂದು 100, ಅಂದರೆ ಡೆಲಿವರಿ ಚಾರ್ಜ್ 100 ರುಪೀಸ್. ಅದು ಬಿಟ್ಟರೆ ನಾನು ಟೋಟಲ್ ಇದಕ್ಕೆ ಪೇ ಮಾಡಿರೋದು ಬಂದು 2500 ಪೇ ಮಾಡಿದ್ದೀನಿ. ಇದು ಯಾವ ರೀತಿ ಇದೆ ಅಂದ್ರೆ,
ಬೇಗ ಆತ್ರ ಆತ್ರಕ್ಕೆ ಮಾಡಿರೋ ಥರ ಇದೆ. ಇನ್ನೂ ಇಲ್ಲೆಲ್ಲ ಫುಲ್ಲು ಏನದು ಈ ಥರ ಬೀಡ್ಸ್ ಇದೆಯಲ್ಲ ನನ್ನ ಡ್ರೆಸ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಬೀಡ್ಸ್ ಎಲ್ಲ ಹಾಕಿ ಅಂತ ಹೇಳಿದ್ದೆ. ಬಟ್ ಅವ್ರು ನೋಡಿದ್ರೆ ಏನೂ ಹಾಕಿಲ್ಲ, ನಾನು ಕೇಳಿದ್ದೆ ಏನೋ ಅವ್ರು ಮಾಡಿಕೊಟ್ಟಿರೋದೇ ಏನೋ. ಸೊ ನಾನು ಏನು ರೆಕಮೆಂಡ್ ಮಾಡಲ್ಲ ನಿಮಗೆ, ಇದು ವೇಸ್ಟ್ ಅನಿಸುತ್ತೆ, ಇದು ಸುಮ್ಮನೆ. ಸೊ ನೋಡ್ಬೋದು, ತುಂಬಾ ಡಿಸಪಾಯಿಂಟೆಡ್ ಆಗಿದೆ ನನಗೆ, ತುಂಬಾ ಬೇಜಾರು ಕೂಡ ಆಗ್ತಾ ಇದೆ ನನಗೆ. ನೋಡಿ ಇಲ್ಲೊಂದು ಹೋಲ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಫೋಟೋನು ಅಷ್ಟೆ, ಏನಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಕ್ಕೊಂಬಿಟ್ಟಿದ್ದೆ ಇದ್ರ ಬಗ್ಗೆ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಗೊತ್ತಿಲ್ಲ ಇವಾಗ ಇದನ್ನು ಏನು ಮಾಡೋದು ಅಂತ. ಇಲ್ಲೆಲ್ಲ ಫುಲ್ಲು ಬೀಡ್ಸ್ ಹಾಕಿ ಮತ್ತು ಲೈಟ್ ಬರೋ ಥರ ಹಾಕಿ ಅಂತ ಹೇಳಿದೆ. ಇದರಲ್ಲಿ ಲೈಟೂ ಇಲ್ಲ ಏನೂ ಇಲ್ಲ, ಆದರೂ ಅಷ್ಟು ಕಾಸು ಇಸ್ಕೊಂಡಿದ್ದಾರೆ. ಸೊ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತು ಡೆಲಿವರಿ ಮಾಡಿದ ಡೇಟ್ ಕೂಡ ಲೇಟು. ಏನು ಹೇಳಬೇಕು ಏನೋ, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಸೊ ಇದೇ ನಾನು ಇನ್ಸ್ಟಾಗ್ರಾಮಿಂದ ಆರ್ಡರ್ ಮಾಡಿರೋದು. ಫೋಟೋನೂ ಅಷ್ಟೇ, ಇಲ್ಲೇನು ಇಲ್ಲ. ನಾನು ನೋಡಿ ಔಟರ್ ಸ್ಪೇಸಲ್ಲಿ ಏನು ಅವರು ಸ್ಟಿಕ್ ಕೂಡ ಮಾಡಿಲ್ಲ. ಯಾವ ರೀತಿ ಕಾಣಿಸ್ತಾ ಇದೆ, ಇದೆಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನಂತೂ ಫುಲ್ಲಿ ಡಿಸಪಾಯಿಂಟೆಡ್ ಆಗಿದ್ದೀನಿ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಬಂದಿರೋದೇ ಬೇರೆ. ಇದಕ್ಕೆ 2600 ಪೇ ಮಾಡಿದೆ ಅಂತ ನಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಸೊ ನಾನು ನಿಮ್ಗೆ ಇಲ್ಲಿ ಹ್ಯಾಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು. ನಿಜ ಹೇಳಬೇಕಂದ್ರೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಅದರಿಂದ ನನಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ. ನಾನು ನಿಜ ಹೇಳಬೇಕಂದ್ರೆ ನಾನು ಇದನ್ನು ಈ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗ ರೆಕಮೆಂಡ್ ಮಾಡಬೇಕಾ ಬೇಡವಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ನಾನು ನಿಮ್ಮ ಮುಂದೆನೇ ಓಪನ್ ಮಾಡಿದ್ದೀನಿ, ಅದು ಹೋಲ್ ಹೇಗಾಯಿತೋ ಇಲ್ಲ ಏನೋ ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಬಾಕ್ಸ್ಗೆ ಹಾಕಿದ ಮೇಲೆ ಹೋಲ್ ಆಗಿರೋ ಥರ ಅದು ಕಾಣಿಸಲ್ಲ, ಮೊದಲೇ ಆಗಿದೆ. ಮತ್ತು ಲೈಟ್ಸ್ ಅದೆಲ್ಲ ಹಾಕಿಲ್ಲ ಅಂತ ನಾನು ಹೇಳಿದೆ ನಿಮಗೆ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಿಟ್ಟಿದ್ದೆ ಅಂದ್ಕೊಂಡೆ. ಓಕೆ, ವೀಡಿಯೋ ಈಗ ಕಂಟಿನ್ಯೂ ಮಾಡಬೇಕು. ಸೊ ನನ್ನ ಮೂಡ್ ಸರಿ ಮಾಡಿಕೊಂಡು ನಾನು ವೀಡಿಯೋ ಕಂಟಿನ್ಯೂ ಮಾಡಬೇಕು. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ನಿಮಗೆ ಎರಡು ಬಟ್ಟೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅಂತ. ಸೊ ಈ ಎರಡು ಬಟ್ಟೆ ಈ ವಿಡಿಯೋಲಿ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಏನಂದರೆ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ವಲ್ಲ ಈ ಎರಡು ಬಟ್ಟೆ ತೋರಿಸೋಕ್ಕೆ. ಸೊ ಅದರಿಂದ ನಾನು ಇದರಲ್ಲೇ ಕಂಟಿನ್ಯೂ ಮಾಡಿಬಿಡ್ತಾ ಇದ್ದೀನಿ. ಸೊ ಇದು ಬಂದು ಎರಡು ಬಟ್ಟೆ, ಒಂದು ಬಂದು ಝೂಡಿಯೋಯಿಂದ ತಗೊಂಡಿದ್ದೀನಿ, ಇದು ಬಂದು ಅಲ್ಲೇ ಇದ್ದಿದ್ದ ಒಂದು ಲೋಕಲ್ ಸ್ಟೋರಲ್ಲಿ ತಗೊಂಡಿರೋದು. ಸೊ ಎರಡು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಬಂದು ಝೂಡಿಯೋ ತೋರಿಸ್ತೀನಿ. ಇದು ಬಂದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ. ಸೊ ಈ ರೀತಿ ಇರೋವಂಥ ಒಂದು ಫುಲ್ ಲೆಂತ್ ಇಲ್ಲ ಇದು, ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಇದ್ರ ಪ್ರೈಸ್ ಬಂದು 899 ಇದೆ. ಝೂಡಿಯೋದಲ್ಲಿ ಆಫರ್ ಇಲ್ಲದೇ ಇರೋ ಇಸ್ಕೊಂಡ್ರೆ ತುಂಬಾ ಕಾಸ್ತಿ ಇರುತ್ತೆ ಎಲ್ಲ ಬಟ್ಟೆಗಳಿಗೂ. ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ಕಾಸು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆಗಳೇ ಝೂಡಿಯೋದಲ್ಲಿ ನಮಗೆ ಸಿಗುತ್ತೆ. ಇದ್ರ ಸ್ಲೀವ್ ಬಂದು ಈ ರೀತಿ ಇದೆ. ಸೊ ಆ್ಯಂಡ್ ಇಲ್ಲಿ ಸ್ವಲ್ಪ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಅಂದರೆ ತುಂಬ ಎಲಾಸ್ಟಿಕ್ ಇಲ್ಲ, ಲೈಟಾಗಿ ಎಲಾಸ್ಟಿಕ್ ಇದೆ. ಆ್ಯಂಡ್ ನೆಕ್ ನೋಡ್ಬೋದು, ಈ ರೀತಿ ನೆಕ್ ಇದೆ. ಸೊ ನಾನೀಗ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು. ನೆಕ್ಸ್ಟ್ ಬಂದು ಇದೊಂದು ಬಟ್ಟೆ ಇದೆ. ಸೊ ಇದು ಬಂದು ಲೋಕಲ್ ಸ್ಟೋರಲ್ಲಿ ಇಸ್ಕೊಂಡೆ, ಅಲ್ಲಿ
ನೋಡಿದಾಗ ನನಗೆ ಇಷ್ಟ ಆಯಿತು, ಬಟ್ ಮನೆಗೆ ಬಂದಮೇಲೆ ಇದು ಯಾಕೋ ನನಗೆ ಇಷ್ಟ ಆಗಿಲ್ಲ. ಏನು ಪ್ರಾಬ್ಲಮ್ ಅಂದರೆ, ಸೊ ಸ್ಲೀವ್ ಬಂದು 3/4 ಸ್ಲೀವ್ ಕೊಟ್ಟಿದ್ದಾರೆ. ಮತ್ತು ಏನು ಪ್ರಾಬ್ಲಮ್ ಅಂದರೆ, ನಾವು ವೇರ್ ಮಾಡಿದ್ಮೇಲೆ ಇದು ಈ ರೀತಿ ಆಗೋಗ್ಬಿಡುತ್ತೆ, ಅಂದರೆ ನಮ್ಮ ಬಾಡಿ ಕರೆಕ್ಟಾಗಿ ಫಿಟ್ ಆಗಲ್ಲ, ಇದು ಒಂಥರ ಆಗೋಗುತ್ತೆ. ನಂಗೆ ಅದರಿಂದ ಇದು ಇಷ್ಟ ಆಗಿಲ್ಲ. ಸೊ ಈ ರೀತಿ ಇದೆ ಇದು. ಇದನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು 700. ಸೊ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಫಿಟ್ಟಿಂಗ್ಸ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳೋದು ಗೊತ್ತಿಲ್ಲ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಇಸ್ಕೊಂಡಿದ್ದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.